18 ಮತ್ತು 19 ತಾರೀಕು ಶಾಸಕರ ಸಭೆಯನ್ನು ಕರೆದಿದ್ದೇನೆ. ಇವತ್ತು ಹಲವಾರು ಸಂಘ ಸಂಸ್ಥೆಗಳ ಜೊತೆಯಲ್ಲೂ ಚರ್ಚೆ ಮಾಡಬೇಕು ಅಂತ ಇದ್ದೇನೆ. ಕರ್ನಾಟಕದಲ್ಲಿ ನವೆಂಬರ್ 1 ತಾರೀಕಿನಂದು ವಿಶೇಷವಾಗಿ ಕನ್ನಡದ ಧ್ವಜವನ್ನು ಕನ್ನಡಿಗರು ಅವರವರ ಮನೆಗಳ ಮೇಲೆ ಆರಕೆ ಮಾಡ್ತಕ್ಕಂಥದ್ದಕ್ಕೆ, ಕನ್ನಡದ ಧ್ವಜವನ್ನು ಆರಿಸ್ತಕ್ಕಂಥದ್ದಕ್ಕೆ ಒಂದು ಕರೆ ಕೊಡ್ತಕ್ಕಂಥದ್ದಕ್ಕೆ 18-19 ಒಂದು ಸಭೆ ಏನಿದೆ ಆ ಸಭೆಯಲ್ಲಿ ಕೆಲವು ನಿರ್ಣಯ ಮಾಡ್ತಾ ಇದ್ದೇನೆ. ನಾನು ತೆಲುಗಲ್ಲಿ ಟ್ವೀಟ್ ಮಾಡಿಲ್ಲ, ಕನ್ನಡದಲ್ಲಿ ಟ್ವೀಟ್ ಮಾಡಿದ್ದೇನೆ. ನನಗೆ ತೆಲುಗುನೇ ಬರಲ್ವಲ್ಲ, ಒಂದ್ ನಿಮಿಷ, ನಾನು ತೆಲುಗಲ್ಲಿ ಮಾತಾಡಿಲ್ಲ, ತೆಲುಗಲ್ಲಿ ಮಾತಾಡಿಲ್ಲ, ತೆಲುಗಲ್ಲಿ ಟ್ವೀಟು ಮಾಡಿಲ್ಲ, ನಾನು ಹಿಂದಿನಲ್ಲೂ ಟ್ವೀಟ್ ಮಾಡಲ್ಲ. ನಾನು ಟ್ವೀಟ್ ಮಾಡೋದು ಕನ್ನಡದಲ್ಲಿ. ಕನ್ನಡದಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದನ್ನ ಕೆಲವರು ಟ್ರಾನ್ಸ್ಲೇಟ್ ಇಂಗ್ಲಿಷಿಗೆ ಮಾಡ್ಕೋತಾರೆ. ನಾನು ಕನ್ನಡದಲ್ಲೇ ಪ್ರತಿಯೊಂದು ಟ್ವೀಟ್ ಮಾಡ್ತಕ್ಕಂಥದ್ದು. ತೆಲುಗುನಲ್ಲೂ ಅವತ್ತು ಸಹ ಅವರು ಕರೆದಂತ ಆಮಂತ್ರಣದ ಮೇಲೆ ಏನು ಹೋಗಿದ್ದೆ, ಅಲ್ಲೆಲ್ಲೂ ನಾನು ತೆಲುಗು ಭಾಷಣ ಮಾಡಿಲ್ಲ, ಅಲ್ಲಿ ಕನ್ನಡದಲ್ಲೇ ಮಾತನಾಡಿರೋದು. ವಿಸ್ತಾರ ನ್ಯೂಸ್, ನಿಖರ, ಜನಪರ.